ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಐ ನೀವು ಎಲ್ಲೂ ಕೂಡ ಕೇಳಿರದಂತ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ, ಒಡಿಯಾನ್ಸ್. ಸೊ ಈ ಒಂದು ಕೇರಳದಲ್ಲಿ ಹುಟ್ಕೊಂಡಂತ ಈ ಒಂದು ಒಡಿಯಾನ್ಸ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಇವ್ರನ್ನ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಅಂತ ಕರಿತಾ ಇದ್ರು. ಸೊ ಇವರು ನೋಡಕ್ ನಾರ್ಮಲ್ ಮನುಷ್ಯರ ತರ ಇದ್ರು ಕೂಡ, ಆದ್ರೆ ಇವ್ರ ಹತ್ರ ಸೂಪರ್ ಪವರ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸೂಪರ್ ಪವರ್ಸ್ ನ ಗರ್ಭ ಧರಿಸಿದಂತ ಒಂದು ಮಹಿಳೆಯಿಂದ ಒಂದು ದ್ರವ್ಯವನ್ನು ಕಲೆಕ್ಟ್ ಮಾಡ್ತಾ ಇದ್ರಂತೆ. ಸೊ ಆ ಒಂದು ದ್ರವ್ಯದಿಂದ ಈ ಒಂದು ಸೂಪರ್ ಪವರ್ಸ್ ನ ಇವ್ರು ಪಡ್ಕೋತಾರಂತೆ. ಅಂಡ್ ಅದೇ ತರ ಈ ಒಂದು ಒಡಿಯಾನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಬೇಟೆ ಆಡ್ಬೇಕು ಅಂತ ಒಬ್ಬರನ್ನ ತೀರ್ಮಾನ ಮಾಡಿದ್ರೆ, ಆ ಒಂದು ವ್ಯಕ್ತಿಯನ್ನ ಇವರು ನಾಯಿಯ ರೂಪದಲ್ಲಿ ಹೋಗಿ, ಇಲ್ಲ ನರಿಯ ರೂಪದಲ್ಲಿ ಹೋಗ್ಲಿ, ಇಲ್ಲ ಎಮ್ಮೆಯ ರೂಪದಲ್ಲಿ ಹೋಗಿ ಆ ಒಂದು ವ್ಯಕ್ತಿಯನ್ನ ಬೇಟೆ ಆಡ್ತಾರಂತೆ. ಅದು ಮಧ್ಯರಾತ್ರಿಯ ಸಮಯದಲ್ಲಿ. ಈ ಒಡಿಯನ್ಸ್ ನೇಮ್ ನ ಕೇಳಿದ್ರೆ ಇವತ್ತಿಗೂ ಕೂಡ ಕೇರಳದ ಜನರು ಯಾಕೆ ಭಯ ಪಡ್ತಾರೆ, ಅಂಡ್ ಈ ಒಂದು ಸೂಪರ್ ಪವರ್ಸ್ ಎಲ್ಲ ಅವ್ರು ಪಡ್ಕೋತಿದ್ದಂತ ಒಂದು ನಿಜಾನ, ಇಂಥ ಒಂದು ಕೊಲೆಗಳನ್ನ ಅವ್ರು ಮಾಡ್ತಾ ಇದ್ರ ಅನ್ನೋದ್ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಅವಾಗ ಮಾತ್ರ ನನ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕೇರಳ ದಿ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ, ಬಟ್ ಅದೇ ತರ ಅಲ್ಲಿ ಹಲವಾರು ಬ್ಲಾಕ್ ಮ್ಯಾಜಿಕ್ ನಡೆಸುವಂತ ಒಂದು ಸ್ಥಳ ಅಂತ ಹೇಳ್ಬೇಕು ಈ ಕೇರಳವನ್ನ. ಹಲವಾರು ಜನರು ಅಲ್ಲಿ ಮಾಂತ್ರಿಕ ಒಂದು ವಿದ್ಯೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಡ್ ಅದೇ ತರ ಈ ಒಂದು ಮಾಟ ಮಂತ್ರ ಇದೆಲ್ಲ ಫೇಮಸ್ ಆಗಿರುವಂತ ಕೇರಳದಲ್ಲಿ ಈ ಒಡಿಯನ್ಸ್ ಗಳು ಯಾವಾಗ ಇದ್ರು ಅಂತ ನೋಡಿದ್ರೆ, 1930s ನಲ್ಲಿ ಈ ಒಡಿಯನ್ಸ್ ಅನ್ನೋ ಒಂದು ಈ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಸೊ 1930 1970 ತನಕ ಈ ಒಂದು ಒಡಿಯನ್ಸ್ ಗಳ ಒಂದು ಎದರಿಕೆ ವಾತಾವರಣ ಅಲ್ಲಿ ಇದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಡಿಯನ್ಸ್ ಯಾರು ಅಂತ ನೀವು ಕೇಳಿದ್ರೆ, ಈ ಒಡಿಯನ್ಸ್ ನ ಯಾರು ಫಸ್ಟ್ ಯೂಸ್ ಮಾಡ್ಕೋತಿದ್ರು, ಅವರಿಗೆ ಯಾರು ಈ ವಿದ್ಯೆಯನ್ನು ಕಲಿಸಿದ್ರು ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿ ಹಲವಾರು ಆಗಿನ ಕಾಲದಲ್ಲಿ ಹಲವಾರು ಜಾತಿ ಭೇದಗಳು ಇದ್ದ ಕಾರಣ ಅವಾಗಿನ ಒಂದು ಒಂದು ತುಂಬಾ ಜಾತಿಗಳಿದೆ, ಅದನ್ನ ನಾನು ಇಲ್ಲಿ ತಗೊಳ್ಳಲ್ಲ. ಅವಾಗ ಒಂದು ಜಾತಿ ಇದ್ದಂತ ಒಂದು ನಾನು ತಗೊಳ್ಬೇಕಾದ್ರೆ ಮೇಲ್ ಜಾತಿ ಕೀಳು ಜಾತಿ ಅಂತ ತಗೊಳ್ತೀನಿ. ಸೊ ಮೇಲು ಜಾತಿಯಲ್ಲಿ ಇದ್ದಂತ ವ್ಯಕ್ತಿಗಳು ಈ ಒಂದು ಕೀಳು ಜಾತಿಯಲ್ಲಿ ಇರುವಂತ ವ್ಯಕ್ತಿಗಳನ್ನೆಲ್ಲ ಈ ಒಡಿಯನ್ ಅನ್ನೋ ಒಂದು ವಿದ್ಯೆಯನ್ನು ಅವರಿಗೆ ಕಲಿಸ್ಕೊಡ್ತಾರಂತೆ. ಇದೊಂದು ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ತರಹದ ಒಂದು ವಿದ್ಯೆ, ಇದನ್ನು ಅವರಿಗೆ ಕಲಿಸ್ಕೊಡ್ತಾರಂತೆ. ಸೊ ಯಾಕಂದ್ರೆ ಇವರಾಗಿ ಇವರು ಮಾಡಿದ್ರೆ ಇವರಿಗೆ ಇದ್ರ ಬಗ್ಗೆ ಚೆನ್ನಾಗಿ ನಾಲೆಜ್ ಇದೆ ಮೇಲ್ ಜಾತಿಯವರಿಗೆ, ಬಟ್ ಇದನ್ನ ಅವ್ರು ಮಾಡಿದ್ರೆ ಅವರ ಒಂದು ರೆಪ್ಯುಟೇಷನ್ ಹಾಳಾಗುತ್ತೆ. ಅಂಡ್ ಅದೇ ತರ ಈ ಒಂದು ವಿದ್ಯೆಯನ್ನು ಕಲಿತುಕೊಂಡು ಅವರು 40 ವಯಸ್ಸಿನ ಮೇಲೆ ಬಾಳಲ್ಲಂತೆ. ಸೊ ಅದಕ್ಕೋಸ್ಕರ ಇದನ್ನ ಕೆಲ ಜಾತಿಯವರಿಗೆ ಕಲಿಸ್ಕೊಡ್ತಾ ಇದ್ರು. ಸೊ ಈ ಮೇಲ್ ಜಾತಿಯವರಿಗೆ ಯಾರಾದ್ರೂ ಎನಿಮಿ ಇದ್ರೆ, ಇಲ್ಲಾಂದ್ರೆ ಅವರಿಗೆ ಪೈಪೋಟಿಯಾಗಿ ಬರುವಂತ ವ್ಯಕ್ತಿಗಳನ್ನ ಕೊಲೆ ಮಾಡೋದಕ್ಕೋಸ್ಕರ ಈ ಒಂದು ಕೀಳ್ ಜಾತಿ ಈ ಒಂದು ಒಡಿಯನ್ಸ್ ಗಳನ್ನ ಯೂಸ್ ಮಾಡ್ಕೋತಿದ್ರು ಅಂತ ತಿಳ್ಕೊಳ್ಳಿ. ಅಂಡ್ ಈ ವಿದ್ಯೆಯನ್ನು ಹೇಗೆ ಕಲಿಸ್ಕೊಡ್ತಾ ಇದ್ರು ಅಂದ್ರೆ, ಸೊ ಈ ಒಡಿಯನ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರಂತೆ. ಸೊ ನಾರ್ಮಲ್ ಹ್ಯೂಮನ್ ತರ ಇರಲ್ಲ, ಇವರು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಈ ಒಂದು ವಿದ್ಯೆಯನ್ನು ಕಲಿತುಕೊಂಡ ಮೇಲೆ ಈ ಒಂದು ಬ್ಲಾಕ್ ಮ್ಯಾಜಿಕ್ ನ. ಸೊ ಈ ಒಂದು ಒಡಿಯನ್ಸ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಮೇಲು ಜಾತಿಯಲ್ಲಿ ಇರುವಂತ ಒಂದು ವ್ಯಕ್ತಿ ಈ ಒಂದು ಒಡಿಯನ್ಗೆ ಈ ಒಂದು ವ್ಯಕ್ತಿಯನ್ನು ಬೇಟೆ ಆಡ್ಬೇಕು ಅಂತ ಒಂದು ನಿಗದಿಯನ್ನು ಕೊಟ್ರೆ, ಆ ನಿಗದಿ ಪಡಿಸಿದಂತ ಸಮಯದಲ್ಲಿ ಈ ಒಂದು ಒಡಿಯನ್ ಖಂಡಿತವಾಗ್ಲೂ ಬೇಟೆ ಆಡ್ತಾರಂತೆ. ಯಾಕಂದ್ರೆ ಆ ಒಂದು ಒಡಿಯನ್ ವಿದ್ಯೆಯನ್ನು ಕಲಿತುಕೊಂಡಂತ ಆ ಒಂದು ವ್ಯಕ್ತಿ ಆ ಒಂದು ಮಾತನ್ನು ಯಾವತ್ತೂ ಕೂಡ ತಟ್ಟಬಾರ್ದಂತೆ. ಸೊ ಅದಕ್ಕೋಸ್ಕರ ಸೊ ಇವರು ಯಾವ ತರ ಪ್ರಿಪರೇಷನ್ ಮಾಡ್ತಾರೆ ಈ ಒಡಿಯನ್ಸ್ ಅಂತ ನೀವು ಕೇಳಿದ್ರೆ, ಸೊ ಇವ್ರ ಪ್ರಿಪರೇಷನ್ ತುಂಬಾನೇ ಒಂದು ಭೀಕರವಾಗಿರುತ್ತೆ ಅಂತ ಹೇಳ್ಬೇಕು ನಿಜವಾಗಿ. ಯಾಕಂದ್ರೆ ಈ ಒಂದು ಆಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಸುಮ್ನೆ ಎಲ್ಲ ಇವರು ಈಗ ಒಂದು ನರಿ ಎಮ್ಮೆ ಆಗಿ ಎಲ್ಲ ಅವ್ರು ಮಾರ್ಪಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಆಡಿಯನ್ಸ್ ತುಂಬ ಗರ್ಭಿಣಿಯಾದಂತ ಒಂದು ಮಹಿಳೆಯನ್ನು ಫಸ್ಟ್ ಆಗಿ ನೋಟ್ ಮಾಡ್ತಾರೆ. ಸೊ ಆ ಒಂದು ಮಹಿಳೆಯ ಮುಖಾಂತರನೇ ಇವರು ಆ ಒಂದು ದ್ರವ್ಯವನ್ನು ತಗೋತಾರೆ. ಅದು ಹೇಗೆ ಅಂತ ಕೇಳ್ತೀರಾ, ಅದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಆ ಒಂದು ದ್ರವ್ಯವನ್ನು ಹೇಗೆ ತೆಗಿತಾರೆ ಅಂದ್ರೆ, ಆ ಮಹಿಳೆಯಿಂದ, ಸೊ ಮಹಿಳೆ ಮಲಗಿರ್ಬೇಕಾದ್ರೆ ಇವರು ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಮಾಟ ಮಂತ್ರ ಮಾಡ್ತಾ ಆ ಮಹಿಳೆಯ ಒಂದು ಕನಸಿನೊಳಗೆ ಹೋಗಿ ಆ ಮಹಿಳೆಯನ್ನು ಅವ್ರ ಹತ್ರ ಬರುವ ಹಾಗೆ ನೈಟ್ ನಿದ್ದೆಯಲ್ಲಿ ಮಾಡ್ತಾರಂತೆ. ಸೊ ಈ ಮಹಿಳೆ ಯಾರಿಗೆ ಗೊತ್ತಿಲ್ಲದೆ ಇವ್ರ ಹತ್ರ ಹೋಗಿ ಕುಳಿತುಕೊಳ್ತಾರಂತೆ. ಸೊ ಆ ತುಂಬ ಗರ್ಭಿಣಿಯಾಗಿರುವಂತ ಒಂದು ಮಹಿಳೆ ಆ ಮಹಿಳೆಯ ಶಿಶುವನ್ನು ಇವ್ರು ತೆಗ್ದ್ಬಿಡ್ತಾರಂತೆ ಹೊರಗಡೆ. ಆ ಮಹಿಳೆಗೆ ಯಾವುದೇ ತರಹದ ನೋವು ಗೊತ್ತಾಗಲ್ಲ, ಅಂಡ್ ಯಾವುದೇ ತರಹದ ಗಾಯಗಳು ಆ ಮಹಿಳೆಯ ಮೇಲೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ತೆಗೆದಂತ ಒಂದು ಶಿಶುವಿನ ತಲೆಯಿಂದ ಬರುವಂತ ಒಂದು ದ್ರವ್ಯವನ್ನು ಆ ಶಿಶುವನ್ನು ಕೊಂದ್ಬಿಡ್ತಾರೆ. ಸೊ ಆ ಒಂದು ಶಿಶುವನ ತಲೆಯಲ್ಲಿ ಸಿಗುವಂತ ಆ ದ್ರವ್ಯವನ್ನು ಇವರು ಶೇಖರಣೆ ಮಾಡಿ ಇಟ್ಕೋತಾರಂತೆ. ಅಂಡ್ ಅದಾದ ನಂತರ ಆ ಮಹಿಳೆ ಹಾಗೆ ಹೋಗಿ ಆ ಒಂದು ಇದ್ದಂತ ಪ್ಲೇಸ್ ನಲ್ಲಿ ಮಲಗ್ಬಿಡ್ತಾರಂತೆ. ಒಂದೊಂದು ಸಮಯ ಆ ಒಂದು ಮಹಿಳೆ ಮಾರನೇ ದಿನನೇ ಸತ್ತು ಹೋಗುವಂತ ಕೇಸಸ್ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ ಅದೇ ತರ ಇಲ್ಲ ಅಂದ್ರೆ ಆ ಒಂದು ಮಹಿಳೆ ಬ್ಲೀಡಿಂಗ್ ಆಗಿ ಸತ್ತು ಹೋಗುವಂತ ಒಂದು ಹಲವಾರು ಕೇಸ್ಗಳು ಕೂಡ ಆವಾಗಿನ ಕಾಲದಲ್ಲಿ ದೃಢಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಹಾಗೇನೆ ಇವ್ರು ಶೇಖರಿಸಿಟ್ಟಂತ ಈ ಒಂದು ದ್ರವ್ಯವನ್ನ ಇವರು ಬೇಟೆ ಆಡಕ್ ಹೋಗುವಾಗ ಆ ಒಂದು ದ್ರವ್ಯವನ್ನ ಇವರ ಕಿವಿ ಹತ್ರ ಬಂದ್ಬಿಟ್ಟು ಉಜ್ಕೋತಾರಂತೆ. ಸೊ ಅಮಾವಾಸ್ಯ ದಿನ ಈ ಒಂದು ಕಿವಿ ಹತ್ರ ಉಜ್ಜಿಸ್ಕೊಂಡ ನಂತರ ಈ ಒಂದು ಒಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಯಾವ ತರ ಅವರ ರೂಪವನ್ನು ಬದಲಾಯಿಸ್ಕೋಬೇಕು, ಸೊ ಒಂದು ಎಮ್ಮೆ ಆಗಿ ಇಲ್ಲ ನರಿಯಾಗಿ ಯಾವುದೇ ತರ ಬೇಕಾದ್ರೂ ಇವರು ಆ ರೂಪವನ್ನು ಬದಲಾಯಿಸ್ಕೊಂಡು ಹೋಗಿ ಆ ಒಂದು ವ್ಯಕ್ತಿಯನ್ನು ಆ ಒಂದು ಕತ್ತಲಿನ ಸಮಯದಲ್ಲಿ ಬೇಟೆ ಆಡ್ತಾ ಇದ್ರಂತೆ. ಯಾಕಂದ್ರೆ ಕತ್ತಲಿನ ಸಮಯವನ್ನು ಇವರು ಯಾಕೆ ಚೂಸ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ,
ಅವಾಗಿನ ಕಾಲದ ವ್ಯಕ್ತಿಗಳ ಎಲ್ಲರೂ ಕೂಡ ಕಲರಿ ಅನ್ನುವಂಥ ವಿದ್ಯೆಯನ್ನು ಅಲ್ಲಿ ಕಲಿತಿದ್ರಂತೆ ಕೇರಳದಲ್ಲಿ. ಸೊ ಅದಕ್ಕೋಸ್ಕರ ಇವ್ರು ನಮ್ಮ ಬೇಲಿಗೆ ಹೋಗಿ ಭೇಟಿಯಾಡೋದು ತುಂಬಾನೇ ಕಷ್ಟ. ಸೊ ಲೈಟ್ ಇರಲ್ಲ ಏನಿಲ್ಲ, ಅವರಿಗೆ ಆ ವಿದ್ಯೆ ಗೊತ್ತಿರೋದ್ರಿಂದ ಅವ್ರನ್ನ ಅಷ್ಟು ಬೇಗ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟಿನ ಹೊತ್ತು ಮಾತ್ರ, ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ತುಂಬಾ ಕಡಿಮೆ. ಸೊ ಅದಕ್ಕೋಸ್ಕರ ಇವ್ರು ನೈಟ್ ಅವನು ಒಂದು ಟೈಮ್ ಚೂಸ್ ಮಾಡ್ತಾ ಇದ್ರು. ಅಂಡ್ ಹಾಗೆ ಒಂದು ಆ ವ್ಯಕ್ತಿ ನಡೆದುಕೊಂಡು ಬರ್ಬೇಕಾದ್ರೆ ಆ ಒಂದು ಕತ್ತಲಿನ ಸಮಯದಲ್ಲಿ ಈ ಒಂದು ಒಡಿಯನ್ಸ್ ಅವರ ಮುಂದೆ ಬಂದು ಅವ್ರನ್ನ ಕೊಲೆ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಸೊ ಇವರ ಒಂದು ಕೊಲೆಯ ಆ ಒಂದು ದೃಶ್ಯಗಳೆಲ್ಲ ಭೀಕರವಾಗಿರುತ್ತಂತೆ, ಅದನ್ನ ಆವಾಗಿನ ಕಾಲದಲ್ಲಿ ವಾಸಿಸ್ತದಂತ ಜನರು ಹೇಳ್ತಾ ಇದ್ರು. ತುಂಬಾನೇ ಭೀಕರವಾಗಿರುತ್ತಂತೆ. ಒಂದು ಇವರು ಒಂದು ಕೈಯಿಂದನೇ ಹೊಡೆದು ಸಾಯಿಸ್ತಾರಂತೆ, ಇಲ್ಲಾಂದ್ರೆ ಒಂದು ಯಾವ್ದಾದ್ರು ವೆಪನ್ಸ್ ಗಳಿಂದ ಹೊಡೆದು ಸಾಯಿಸ್ತಾರಂತೆ. ಸೊ ಅಷ್ಟು ಒಂದು ಭೀಕರವಾದಂತಹ ಕೃತಿಗಳನ್ನೆಲ್ಲ ಇವರು ಎಸಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆವಾಗಿನ ಕಾಲದ ಜನರು. ಅಂಡ್ ಅದೇ ತರ ಇವಾಗ ಕೂಡ ಆ ಒಂದು ಕೇರಳದ ಪ್ರಾಂತ್ಯದಲ್ಲಿರುವಂತಹ ಜನರು ಇವಾಗಿನ ತನಕ ಈ ಒಡಿಯನ್ ಅನ್ನೋ ಒಂದು ವಿದ್ಯೆ ಕಲಿತವರನ್ನ ಇನ್ನೂ ಕೂಡ ನಂಬ್ತಾ ಇದ್ದಾರೆ. ಯಾಕಂದ್ರೆ ಅವರು ಇನ್ನೂ ಕೂಡ ಅಲ್ಲಿ ಇದ್ದಾರೆ, ಬಟ್ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈ ವ್ಯಕ್ತಿಗಳೆಲ್ಲ ಕೂಡ ಯಾರು ಕೂಡ ಒಡಿಯನ್ ವಿದ್ಯೆ ಕಲಿತವರು ಯಾರು ಕೂಡ ನಾರ್ಮಲ್ ಪೀಪಲ್ಸ್ ಜೊತೆ ಅವ್ರು ಇರಲ್ಲಂತೆ. ಯಾವಾಗಲೂ ಕೂಡ ಒಂದು ದೂರನೇ ಇರೋ ಒಂದು ಗುಹೆಗಳಲ್ಲಿ ಮಾತ್ರ ವಾಸ ಮಾಡ್ತಾರಂತೆ, ಯಾರ ಕಣ್ಮುಂದೇನು ಬರಲ್ಲಂತೆ. ಅಂಡ್ ಅದೇ ತರ ಇವ್ರಿಗೆ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದಾಗ ಮಾತ್ರ ಆ ಮೇಲ್ಜಾತಿಯವರು ಹೇಳುವಾಗ ಮಾತ್ರ ಇವರು ಹೊರಗಡೆ ಬಂದು ಇಂಥ ಒಂದು ಕೃತಿಗಳನ್ನ ಎಸಗ್ತಾರಂತೆ. ಅಂಡ್ ಅದೇ ತರ ಇವರು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಈ ತರ ಒಂದು ರೂಪಗಳನ್ನ ತಾಳ್ಬೇಕಾದ್ರೆ ಇವರಿಗೆ ಕಂಪ್ಲೀಟ್ ಆಗಿ ಆ ರೂಪ ಸಿಗಲ್ಲಂತೆ. ಸೊ ಈಗ ಒಂದು ಎಮ್ಮೆ ಆಗ್ಬೇಕು ಅಂತ ಇವರು ಅನ್ಸ್ಕೊಂಡ್ರೆ ಆಗ್ತಾರಂತೆ, ಬಟ್ ಅವರಿಗೆ ಮೂರು ಕಾಲು ಮಾತ್ರ ಇರುತ್ತೆ, ಇಲ್ಲ ಬಾಲ ಇರಲ್ಲ, ಇಲ್ಲ ಕಣ್ಣಿರಲ್ಲ, ಈ ತರದ ಒಂದು ಡಿಸ್ಅಡ್ವಾಂಟೇಜಸ್ ಏನಾದ್ರು ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಒಂದು ಕತೆ ಆದ್ರೆ ಒಡಿಯನ್ ಅವರ ಒಂದು ಭಾಗದಿಂದ ಈ ಕಥೆಯನ್ನು ತೆಗೆದು ನೋಡ್ಬೇಕಾದ್ರೆ ಆವಾಗ ಕೂಡ ಇನ್ನೊಂದು ಕತೆ ಸಿಗುತ್ತೆ. ಯಾಕಂದ್ರೆ ಒಡಿಯನ್ಸ್ ಯಾವತ್ತೂ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ಇಲ್ಲ ಅಂದ್ರೆ ಯಾಕೆ ಈ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ಮೇಲ್ಜಾತಿಯವರು ಕೆಳಜಾತಿಯವರಿಗೆ ತುಂಬಾನೇ ಶೋಷಣೆಗಳನ್ನು ಕೊಡ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರ ಈ ಒಂದು ಕೆಳಜಾತಿಯವರು ಈ ಒಡಿಯನ್ ವಿದ್ಯೆಯನ್ನು ಕಲಿತುಕೊಂಡು ಅವರಿಗೆ ಅವ್ರ ಕಡೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ತರ ಒಂದು ವಿಷಯಗಳನ್ನೆಲ್ಲ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೊಂದು ಅರ್ಬನ್ ಲೆಜೆಂಡ್ ಆಗಿ ಉಳಿದಿದೆ ಅಂತ ತಿಳ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತರಕ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಆ್ಯಂಡ್ ಟಾಟಾ ಬಾಯ್, ಟೇಕ್ ಕೇರ್, ಫಾರ್ ಯುವರ್ ಸ್ಪ್ರೆಡ್ ಲವ್, ಬಾಯ್ ಬಾಯ್.